ನಮಸ್ಕಾರ ವೀಕ್ಷಕರೇ ಇವತ್ತಿನ ತಂತ್ರಗಾರಿಕೆಯಲ್ಲಿ ಬಲಿಷ್ಠವಾದಂಥ ಒಂದು ಮಾರಕ ಪದ್ಧತಿಗೆ ಪರಿಹಾರ ತಿಳಿಸ್ತೇನೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಹಳ್ಳಿ ಕಡೆ ಸರಿಸುಮಾನು ಬಹಳ ವರ್ಷಗಳ ಹಿಂದೆ ಕೆಲವೊಂದು ಮನೆತನಗಳು ಕೈಮದ್ದು ಪ್ರಯೋಗ ರೂಢಿ ಮಾಡ್ಕೊತಾ ಬಂದಿರ್ತವೆ ಈ ಕೈಮದ್ದು ಕೈಮಸುಕು ಅನ್ನೋದು ಅವರ ಮನೆತನಕ್ಕೆ ಹಚ್ಚು ಬಂದಿರ್ತದೆ ಅಂಥವರು ತನ್ನ ಮೇಲಿರುವಂಥ ದೋಷ ತನ್ನ ಕುಟುಂಬದ ಮೇಲಿರುವಂಥ ಒಂದು ಕರ್ಮ ಹಾಗೆಯೇ ತನ್ನ ವ್ಯಾಪಾರದಲ್ಲಿ ತೊಂದರೆ ತಾಪತ್ರೆ ಆಗಬಾರ್ದು ತನಗಿರುವಂಥ ದರಿದ್ರ ಒಂದು ಮದ್ದಿನ ರೂಪದಲ್ಲಿ ಬೇರೆಯವರಿಗೆ ಹೋಗಬೇಕು ಅಂತ ಕೆಲವೊಂದು ಜನರು ಕೆಲವೊಂದು ವಂಶಸ್ಥರ ಜನ ಏನು ಮಾಡ್ತಾರೆ ಕೆಲವೊಂದು ಅಮಾಯಕ ಜನರ ಮೇಲೆ ಅಥವಾ ಈ ಮ ಯಾರಪ್ಪ ಬಂಧು ಬಳಗದವ್ರ ಮೇಲೆ ಹಿತೇಶಿಗಳ ಮೇಲೆ ಏನಪ್ಪ ನಂಬಿಕಸ್ಥ ಜನರ ಮೇಲೆ ಏನು ಮಾಡ್ತಾರೆ ಇಂಥ ಕೈಮದ್ದು ಪ್ರಯೋಗಗಳನ್ನ ಮಾಡ್ತಾರೆ ಪ್ರಥಮವಾಗಿ ಈ ಕೈಮದ್ದು ಪ್ರಯೋಗ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಲೂ ಕೂಡ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ತೇನೆ ನೋಡಿ ಕೈಮೆದ್ದು ಪ್ರಯೋಗನ ಕೆಲವೊಂದು ಸತ್ತ ಪ್ರಾಣಿಗಳ ಒಂದು ದೇಹದ ರಕ್ತದ ಕಣದಿಂದನೋ ಹಾಗೂ ಅದರ ಬೆವರಿನಿಂದ ಮಾಡ್ತಾರೆ ಅದರಲ್ಲೂ ಕೂಡ ಈ ಊಸರವಳ್ಳಿ ಮತ್ತು ಹಲ್ಲಿ ಏನಿದೆ ಪ್ರಾಣಿಗಳು ಇಂತಹ ಪ್ರಾಣಿಗಳ ಬೆವರಿನಿಂದ ಸತ್ತ ಪ್ರಾಣಿಗಳ ಬೆವರಿನಿಂದ ಇಂಥ ಕೈಮದ್ದು ಪ್ರಯೋಗಗಳನ್ನ ಜನರ ಮೇಲೆ ಮಾಡ್ತಾರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ತಂತ್ರಗಾರಿಕೆ ಉಪಯೋಗಿಸ್ಕೊ ಉಪಯೋಗಿಸ್ಕೊಂಡು ಒಂದು ಅನ್ನದಲ್ಲಿ ಅಥವಾ ಊಟ ಮಾಡುವಂಥ ತಟ್ಟೆಯಲ್ಲಿ ಹಾಗೆ ನೀರು ಕುಡಿಯುವಂಥದ್ದು ಏನಾದರೂ ಪದಾರ್ಥಗಳಲ್ಲಿ ಹಾಕಿ ಅವ್ರಿಗೆ ಶತ್ರು ಆಗಿರುವಂಥ ವ್ಯಕ್ತಿಗೆ ತನ್ನ ಕರ್ಮ ತನ್ನ ಪಾಪ ವಿಚಾರದಲ್ಲಿ ತನ್ನ ಮೇಲಿರುವಂಥ ಮಾತ ಮಂತ್ರದ ಪ್ರಯೋಗನೇ ಆಗಿರ್ಬೋದು ಅಂಥ ವಿಚಾರಗಳು ತನ್ನ ವ್ಯಾಪಾರ ಅಭಿವೃದ್ಧಿಗಳಿಗೆ ತೊಂದರೆ ತಾಪತ್ರೆ ಆಗಬಾರ್ದು ತನ್ನ ದರಿದ್ರ ಬೇರೆಯವರಿಗೆ ಹೋಗಬೇಕು ಅಂತ ಕೆಲವೊಬ್ಬರಿಗೆ ಈ ಕಂತಹ ಕೈಮದ್ದನ್ನು ಹಾಕಿ ಕೊಟ್ಟು ಬಿಡ್ತಾರೆ ಪಾಪ ಅವರು ಅಮಾಯಕರು ಗೊತ್ತಿಲ್ಲದೆ ಅಂಥದನ್ನ ಸೇವಿಸಿದಾಗ ಏನಾಗ್ತದೆ ಅಂತಹ ವ್ಯಕ್ತಿಗಳಿಗೆ ಪ್ರಥಮವಾಗಿ ಮೂಳೆ ಸವೆತ ಆರೋಗ್ಯದಲ್ಲಿ ಏನೇ ತಿಂದರೂ ಕೂಡ ಅಜೀರ್ಣ ಕ್ರಿಯೆ ಆಗ್ತದೆ ಪಚನ ಕ್ರಿಯೆ ಸರಿ ಆಗೋದಿಲ್ಲ ಬಹಳ ವಾಂತಿ ಮಾಡ್ತಾರೆ ಮನುಷ್ಯ ಬಹಳ ವೀಕ್ ಆಗ್ತಾನೆ ಅವನ ಕಣ್ಣಿನ ಗುಡ್ಡೆಗಳು ಬಹಳ ಒಂದು ಏನಂತ ಹೇಳಿದ್ರೆ ದೃಷ್ಟಿನೇ ಒಂದು ಬದಲಾವಣೆಗಳಾಗ್ತಾ ಇರ್ತದೆ ಏನಪ್ಪಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮುಖ ಇರುವಂತ ಗುಂಡು ಮುಖ ಇರುವಂಥ ವ್ಯಕ್ತಿ ಕೋಲು ಮುಖಕ್ಕೆ ಬರ್ತಾನೆ ಬಹಳ ಪೀಚರು ದೇಹ ಆಗಿಬಿಡ್ತಾನೆ ಅವನಿಗೆ ಏನಾಗಿದೆ ಅನ್ನೋದು ಕೂಡ ಅವನು ಗೊತ್ತಾಗ್ತಿರಲ್ಲ ಆ ರೀತಿಯಲ್ಲಿ ಇಂಥ ಕೈಮದ್ದಿನ ವಿಚಾರದಲ್ಲಿ ತೊಂದರೆಗೆ ಹೋಗ್ತಾರೆ ಕೈಮದ್ದು ಕೈ ಮಸುಕು ಅಂತ ಹೇಳ್ತಾರೆ ಇದನ್ನ ಹಾಗೆ ಕೆಲವೊಬ್ಬರು ಏನು ಮಾಡ್ತಾರೆ ಕೈಮದ್ದು ಕೈ ಕೈಮದ್ದು ಹೋಗಿದೆ ಅಂತ ಈ ಉಪ್ಪು ನೀರು ಕುಡಿಯೋದು ಮತ್ತು ಈ ಹುಣ್ಸೆಣ್ಣೆ ನೀರು ಕುಡಿಯೋದು ವಾಂತಿ ಮಾಡೋದು ಅಂಥದ್ರಲ್ಲಿ ಕೈಮದ್ದು ಹೊರಗೋಗಿದೆ ಅಂತ ತಿಳ್ಕೊತಾರೆ ಅಂತಹ ವಿಚಾರಗಳಿಂದ ಇಂಥ ಒಂದು ಕೈಮದ್ದು ಪ್ರಯೋಗಗಳು ಸಕ್ಸಸ್ಫುಲ್ ಆಗೋದಿಲ್ಲ ಅಂಥದಕ್ಕೆ ನಾನು ಸುಲಭವಾದಂತಹ ಕೆಲವೊಂದು ತಂತ್ರಗಾರಿಕೆ ವಿಧಾನ ನೀವು ನಿಮ್ಮ ಮನೆಯಲ್ಲೇ ಮಾಡುವಂತದ್ದು ಬಹಳ ಸುಲಭವಾಗಿರುವಂತಹ ವಿಧಾನ ತಿಳಿಸ್ತೇನೆ ನೀವೇ ಮಾಡ್ಕೋಬಹುದು ಈ ಕೈಮದ್ದು ಕೈಮಸುಕು ಆದಂತ ಪ್ರಯೋಗ ಆಗಿರುವಂತಹ ವ್ಯಕ್ತಿಗಳಿಗೆ ಪ್ರಥಮವಾಗಿ ನೋಡಿ ಈ ತರ ಒಂದು ತಾಯ್ತಾ ಬನ್ನಿ ವೀಕ್ಷಕರೇ ಹಾಗೆ ನೋಡಿ ತಾಮ್ರದ ತಗಡು ತಾಮ್ರದ ತಗಡಿನ ಮೇಲೆ ಏನ್ ಬರೀಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ ಓಕೆ ತದನಂತರ ಮೇಣ ತೊಗೊಂಬನ್ನಿ ಮೇಣ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಇಂತಹ ಮೇಣಗಳನ್ನ ತಗೊಂಡ್ಬನ್ನಿ ಸ್ವಲ್ಪ ಅರಶಾ ಕುಂಕುಮ ಮತ್ತು ಒಂದು ದಾರ ತಗೊಂಡ್ಬನ್ನಿ ಹಾಗೆ ನಿಮಗೊಂದು ಮಂತ್ರ ತೋರಿಸ್ತೇನೆ ವೀಕ್ಷಕರೇ ಈ ಮಂತ್ರ ಬಹಳ ಒಂದು ತಾಯಿ ಅನುಗ್ರಹದಲ್ಲಿರುವಂಥದ್ದು ನೋಡಿ ಈ ಮಂತ್ರ ಶ್ರೀ ಕಟ್ಟು ಕಟ್ಟು ಶ್ರೀ ಕಾಳಿ ಮಹಾಕಾಳಿ ಛೂ ಛೂ ಹಾಗೆ ಆ ಒಂದು ಏನಿದೆ ಇದ್ರ ಮೇಲೆ ಆ ತಗಡ ಮೇಲೆ ನೀವು ಬರಿಬೇಕಾಗಿರೋದು ತಾಮ್ರದ ತಗಡ ಮೇಲೆ ನೋಡಿ ಕಾಳಿ ಬೀಜಾಕ್ಷರ ಬರಿಬೇಕು ನೋಡಿ ಈ ರೀತಿಯಲ್ಲಿ ನೀವು ಚೌಕಟ್ಟು ಹಾಕೊಂಡು ರಿಮ್ 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 ಅಂತ ಮೂರು ಸರಿ ಕ್ಲಿಮ್ ಫ್ಲಿಮ್ ಕ್ಲಿಮ್ ಅಂತ ಲಿಮ್ 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 ಅಂತ ಈ ರೀತಿಯಲ್ಲಿ ನೀವು ಈ ತಾಮ್ರದ ತಗಡಿನ ಮೇಲೆ ಪ್ರಥಮವಾಗಿ ನೋಟ್ ಮಾಡ್ಕೋಬೇಕಾಗ್ತದೆ ನಾನು ತೋರಿಸ್ತೇನೆ ಆ ಥರ ಫಸ್ಟು ಹಿಂಭಾಗದಲ್ಲಿ ಆ ಏನಿದೆ ಕಾಳಿ ಮಂತ್ರ ಬರೀರಿ ಕಾಳಿ ಹೆಸರು ತದನಂತರ ಏನು ಮಾಡ್ತೀರಾ ಅದರ ಮೇಲೆ ಈ ರೀತಿಯಲ್ಲಿ ಕಾಳಿಯ ಬೀಜಾಕ್ಷರ ಬರಿ ಬರಬೇಕಾಗ್ತದೆ ಯಾವುದೇ ವ್ಯಕ್ತಿಗೂ ಕೂಡ ಕೈ ಮಸುಕು ಕೈಮದ್ದು ಆಗಿದರೆ ಮಾತ್ರ ಇಂತಹ ತಂತ್ರ ಮಾಡಿ ಅವ್ರಿಗೇನಿದೆ ನಾನು ಹೇಳುವಷ್ಟು ದಿನದಲ್ಲಿ ಆ ಒಂದು ತಂತ್ರಗಾರಿಕೆಯಿಂದ ತೊಂದರೆ ಆದವರಿಗೆ ಪರಿಹಾರ ಸಿಗುತ್ತೆ ನೀವು ಪ್ರಥಮವಾಗಿ ಏನು ಮಾಡ್ತೀರಾ ಏನು ಈ ಒಂದು ಬೀಜಾಕ್ಷರ ಬರೆದಿರುವಂಥದ್ದನ್ನು ನೋಡಿ ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನೀವು ಮಾಡಿ ವಿಶೇಷವಾಗಿ ಈ ತಂತ್ರವನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿದ್ರೆ ಭಾಳ ಒಳ್ಳೆಯ ರೀತಿ ಫಲ ಸಿಗುತ್ತೆ ನಿಮಗೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿದ ನಂತರ ಏನು ಮಾಡ್ತೀರ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮ ಹಾಕಬೇಕಾಗ್ತದೆ ಈ ರೀತಿಯಲ್ಲಿ ಹಾಕಿ ನೋಡಿ ಮೇಣದ ಏನಿದೆ ಮೇಣ ಬಹಳ ಪರಿಶುದ್ಧ ಮತ್ತು ಬಹಳ ಶ್ರೇಷ್ಠ ಮೇಣ ಯಾವುದೇ ಕೆಲಸ ಕಾರ್ಯ ಈ ತಂತ್ರ ಮಂತ್ರಕ್ಕೆ ಮತ್ತೆ ಕೆಲವೊಂದು ಬಾಲಗೃಹಕ್ಕೆ ಏನಪ್ಪ ದೃಷ್ಟಿಯೋಗಕ್ಕೆ ಮೇಣ ಬಹಳ ಪರಿಶುದ್ಧತೆ ಇರ್ತದೆ ಮತ್ತು ಶ್ರೇಷ್ಠತೆ ಇರ್ತದೆ ಅಂಥ ಮೇಣನ ಸಂಪೂರ್ಣವಾಗಿ ನೀವು ತುಂಬಬೇಕಾಗ್ತದೆ ಈ ತಾಯ್ತದಲ್ಲಿ ತುಂಬಿದ ನಂತರ ಏನು ಮಾಡ್ತೀರ ಅಂತ ಹೇಳಿದ್ರೆ ನೋಡಿ ಇಷ್ಟೇ ಅದೇನಿದೆ ಇದನ್ನು ಫೋಲ್ಡ್ ಮಾಡಿ ಈ ರೀತಿಯಲ್ಲಿ ನೋಡಿ ಇದಕ್ಕೊಂದು ಸ್ವಲ್ಪ ಗೊಮ್ಮು ಅಥವಾ ಫೆವಿಕನ್ನ ಹಂಚಿಸ್ಬಿಡಿ ವೀಕ್ಷಕರೇ ಹಂಚಿಸಿದ ನಂತರ ಯಾವ ವ್ಯಕ್ತಿಗೆ ತೊಂದರೆ ಇದೆ ಆ ವ್ಯಕ್ತಿಗೆ ಇಂತಹ ದಾರದ ಸಹಾಯದಿಂದ ಏನು ಮಾಡ್ತೀರಂದರೆ ಆ ಯಂತ್ರಕ್ಕೆ ದಾರ ಕಟ್ಟಿ ಪ್ರಥಮವಾಗಿ ಐದು ದಿನ ಅವನ ಮೊಣಕಾಲಿಗೆ ಕಟ್ಟಬೇಕಾಗ್ತದೆ ಪೂಜೆ ಮಾಡಿ ನೋಡಿ ಈ ರೀತಿಯಲ್ಲಿ ಕಟ್ಕೊಳ್ಳಿ ಯಂತ್ರನ ಐದು ಜನ ಯಾವ ವ್ಯಕ್ತಿಗೆ ಕೈಮದ್ದು ಕೈಮಸುಕಾಗಿದೆ ಅವನ ಮೊಣಕಾಲಿಗೆ ಈ ಒಂದು ಯಂತ್ರ ಐದು ಜನ ಕಟ್ಟಿ ತದನಂತರ ಏನು ಮಾಡ್ತೀರ ಐದು ಜನ ಆದಮೇಲೆ ಅದನ್ನು ಅವರ ಕತ್ತಿನ ಕುತ್ತಿಗೆಯ ಭಾಗಕ್ಕೆ ಕಟ್ಟಿ ಈ ರೀತಿಯಲ್ಲಿ ನೀವು ಈ ತಂತ್ರಗಾರಿಕೆ ಮಾಡಿದರೆ ಕಾಳಿ ಮಹಾತಂತ್ರದಿಂದ ಅವ್ರ ಮೈಯಲ್ಲಿರುವಂಥದ್ದು ಮೂತ್ರ ಅಥವಾ ಒಂದು ಬೆವರಿನ ರೂಪದಲ್ಲಿ ಏನಾಗ್ತದೆ ಇಂಥ ಕೈ ಮಸುಕು ಕೈಮದ್ದು ಪದ್ಧತಿ ಶಾಶ್ವತವಾಗಿ ಅವರಿಂದ ನಿರ್ಮೂಲನೆ ಆಗ್ತದೆ ಅವರು ಸಾಧಾರಣವಾಗಿ ನೆಮ್ಮದಿಯಾಗಿ ಜೀವನ ಮಾಡುವುದಂತ ಹೇಳಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ಇಂತಹ ಮಾರ್ಗ ಪದ್ಧತಿಗಳಿಗೆ ವಿಶೇಷವಾಗಿ ಪರಿಹಾರ ಇರ್ತದೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ತಗೋಬೋದು ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ನ ಎಸ್ ಆರ್ ಕಾಣ ಟಿವಿ ಚಾನಲ್ನಲ್ಲಿ ಬಿಡ್ತಾ ಇರ್ತೇವೆ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ